ಎಲ್ಲರಿಗೂ ನಮಸ್ಕಾರ ಮೈ ಬೆಳಗಾವಿ ಚಾನೆಲ್ಗೆ ಪ್ರಥಮತ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕೊಟ್ಟು ಮೈ ಬೆಳಗಾವಿಯಿಂದ ಬೆಳಗಾವಿ ಹೆಸರಂದ್ರ ಬೆಳಗಾವಿ ಕುಂದ ಹಿಂಗಾಗಿ ಮೈ ಬೆಳಗಾವಿಯಿಂದ ಮನೆ ಮನೆಗೆ ಇದು ನ್ಯೂಸ್ ಬೆಳಗಾವಿಯಿಂದ ಮುಟ್ಟಿಸಬೇಕು ಅಂತ ನೀವು ಎಲ್ಲರೂ ಪ್ರಯತ್ನ ಮಾಡಬೇಕು ಜೊ ನೀವು ಮುಟ್ಟಿಸ್ರಿ ಅಂತ ತಿಳ್ಕೊಂಡು ನಾವು ಎಲ್ಲ ಬೆಳಗಾವಿಯಿಂದ ನಿಮ್ಮ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕೊಡ್ತೀವಿ ಜೊತೆಗೆ ಎಲ್ಲ ಬೆಳಗಾವಿ ಜನತೆಗೆ ಮೈ ಬೆಳಗಾವಿ ಮತ್ತು ನಮ್ಮ ತರಪೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಭವನ್ ಬೋಬೆ ಮಿತ್ರ ಮಂಡಳದರ್ಪೆ ಗೆಲಿ 15 ವರ್ಷ ಅಮ್ಮಿ ಆ ಉಪಕ್ರಮ ರಾಬೋತು ವರ್ಕೆ ವರ್ಷ ಮೇ ಉಪಕ್ರಮ ರಾಬೋತು ಭವನ್ ವಯಾ ವಾಡತು ತಿರುಗುಳ ಸಮಾರಂಭ ರಂಗಪಂಚಮಿ ಅಮ್ಮಿ ಕರತು ಅಸೆ ಅಮ್ಮಿ ಕಾರ್ಯಕ್ರಮ ಘಡತ ಅಸೋ ಅಮ್ಮಿ ಯಾ ಅನಾಥ ಮುಲಾನಾ ಆಣಿ ಇತರ ಮುಲಾನಾ ತನ್ನ ಆನಂದ ಮೇಳವಾ ಮ್ಹಣೂನ್ ಅಮ್ಮಿ ಗೆಲಿ 15 ವರ್ಷ ರಾಬೋತು यासाठी माझे लाडके मित्र आमदार साहेब हजरलेले तमता सर्वांना दीपावली उत्सवाच्या हार्दिक हार्दिक शुभेच्छा। बेळगावमध्ये केंद्रबिंदू जागा म्हटल्यानंतर श्री बबन भोबे मित्र मंडळ आणि कोणताही सण आला की त्यांची आठवण सर्वांना येते आणि त्यांनी सर्वांची आठवण करतात आणि विशेष करून गोरगरीब मुलं ज्यांच्यासाठी दीपावली ही उत्साहात आनंदी जावो या दृष्टिकोनातून त्यांचा कायमचा प्रयत्न विशेष करून कित्येक वर्ष मी बघत आलो आहे आणि न चुकता ते करोना असू दे नसू दे किंवा कोणताही अडचण असली तरी दीपावली दसरा मला वाटतंय सगळे त्यौहार जे उत्सव आहेत ते गोरगरिबांमध्ये आनंदाने व्हावं या दृष्टिकोनातून त्यांचा प्रयत्न। त्यांनी जरी दिव्यांग असले तरी स्वतःला दिव्यांग न मानता बेळगावातील दानी लोकांशी संपर्क करून चांगल्या लोकांशी संपर्क करून एकूणच गरिबांसाठी ही दिवाळी चांगली आनंदी जावो या दृष्टिकोनातून प्रयत्न करून त्यांना साबण देणे फराळ देणे बाकीच्या ज्या ज्या गोष्टी दीपावळीमध्ये आम्ही मोठे मोठे लोक जेव्हा साजरे करतो त्या दृष्टिकोनातून त्यांनीही दिवाळी आपली साजरी करावी या दृष्टिकोनातून त्यांचा प्रयत्न असतो। एकूणच त्यांच्याकडून काहीतरी शिकावं अशी एक भावना माझी माझं म्हणणं असं आहे की बेळगावातील जनतेनं त्यांच्याकडून काहीतरी शिकावं की गोर आपण स्वतः गरीब असून त्यांच्यापेक्षा गरिबासाठी काहीतरी मदत करण्याचा त्यांचा कायमचा दृष्टिकोन विशेष करून शाळेच्या मुलांसाठी शाळा सुरू झाल्याने त्यांना पुस्तक देणे वह्या वाटवणे पेन वाटणे हे सर्व काही काम त्यांनी गेले कित्येक 20-25 वर्षापासून मी त्यांचं हे समाजकार्य बघत आहे। म्हणूनच बेळगावमध्ये त्यांच्याबद्दल एक आदर आहे विशेष त्यांना स्थान असल्याबद्दल त्यांना मी बेळगावच्या जनतेतर्फे धन्यवाद देऊन अभिनंदन करतो की असे कार्यक्रम त्यांनी याच्यापुढेही करत जावे। ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು। ಈ ದಿನ ಬಬನ್ ಭೋಬೆ ಮಿತ್ರ ಮಂಡಳ ವತಿಯಿಂದ ಎಲ್ಲ ಬಡ ಮಕ್ಕಳಾಯಿತು ಶಾಲೆ ಮಕ್ಕಳಾಯಿತು ಮತ್ತೊಂದು ಮಕ್ಕಳ ನಂದನ್ ಧಾಮ ಆಯಿತು ಮತ್ತೊಂದು ಬುಡಾಘರ ಮತ್ತು ಈ ಎಲ್ಲ ವೃದ್ಧಾಶ್ರಮಗಳಿಗೂ ಸೋಪ್ ಎಣ್ಣೆ ಉಟ್ನಿ ಎಲ್ಲ ಕೊಟ್ಟು ಅವರ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ। ಪ್ರತಿ ವರ್ಷ ಈಗ ಹೋದ 15 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ। ಇದಂದರೆ ಸ್ವಂತ ಕಿಶದಾಗಿ ನಾವು ಏನು ಹಾಕಿ ಮಾಡೋದಿಲ್ಲ ಮಂದಿ ಕಡೆಯಿಂದ ನಾವು ಕೋಆಪರೇಷನ್ ತೊಗೊಂಡು ಎಲ್ಲ ತೊಗೊಂಡು ಎಲ್ಲ ಮಂದಿಗೆ ಅಂದರೆ ಬಡ ಮಕ್ಕಳಿಗೆ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಬೇಕು। ಯಾವುದೂ ಥರ ಅವ್ರ ಹಬ್ಬ ಆಚರಣೆ ನಾವು ಮಾಡಲಿಲ್ಲ ಈ ಥರ ಅವ್ರ ಮನಸ್ಸಿಗೆ ಬರಬಾರ್ದು ನಾವು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಈ ಥರ ಅವ್ರ ಮನಸ್ಸಿನಲ್ಲಿ ಭಾವನೆ ಬರಬೇಕು ಅಂತ ಎಲ್ಲರೂ ನಾವು ಎಲ್ಲರಿಗೂ ಹಬ್ಬ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ। ರಂಗಪಂಚಮಿ ಆಯಿತು ಮತ್ತು ನಾಗಪಂಚಮಿ ಆಯಿತು ಗಣಪತಿ ಆಯಿತು ದಸರಾ ಆಯಿತು ದೀಪಾವಳಿ ಆಯಿತು ಎಲ್ಲ ಏನೇನು ಸಾಮಗ್ರಿಗಳನ್ನು ಹತ್ತದಲ್ಲ ಅವೆಲ್ಲ ಕೊಟ್ಟು ನಾವು ಅವ್ರಿಗೆ ಸಹಕಾರವನ್ನು ಮಾಡ್ತೇವೆ। ಯಾರೂ ಹೆಲ್ಪ್ ಮಾಡೋದಿತ್ತಂದರೆ ಬಬನ್ ಭವ್ಯ ಟೆಲಿಫೋನ್ ಬೂತ್ ಇದೆ ಅಲ್ಲಿ ತನ್ನ ಕೈಲೆ ಎಷ್ಟು ಆಗ್ತದಷ್ಟು ಹೆಲ್ಪ್ ಮಾಡಬೇಕಂತೇಳಿ ನಿಮ್ಮ ಕಡೆ ನಾವು ಬೇಡ್ಕೊಳ್ತೇವೆ। ನಮಸ್ಕಾರ ಆಮದಾರ ಅನಿಲ್ ಬೇನ್ಕೆ ಒಬ್ಬರು ಇವರ ಇವತ್ತು ಪ್ರೋಗ್ರಾಮ್ ಬಂದಿದ್ದಾರೆ ಇಲ್ಲಿ ಓಕೆ ಬಡ ಮಕ್ಕಳಿಗೆ ಎಲ್ಲ ಸ್ವೀಟ್ಸ್ ಮತ್ತು ಇದನ್ನು ದೀಪಾವಳಿ ಹಬ್ಬದ ಶುಭಾಶಯ ಕೊಡಲಿಕ್ಕೆ ಬಂದಿದ್ದರು। ಓಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಬನ್ ಬೋಬೆ ಇದನ್ನು ಸಮಾಜ ಸೇವಕದರು ಅವರೆಲ್ಲ ಎಲ್ಲ ಬಡ ಮಕ್ಕಳಿಗೆ ಪ್ರತಿ ಹಬ್ಬಗೆ ಶುಭಾಶಯ ಕೊಟ್ಟವಾಗೆಲ್ಲ ಸ್ವೀಟ್ಸ್ ಅದೆಲ್ಲ ಕೊಡ್ತಾರೆ ಹಂಚಿಕೊಡ್ತಾರೆ। ನಾವು ಇಲ್ಲೇ ಇವಾಗ ಸುದರ್ಶನ್ ರಾಕ್ಷ ಅಂತ ಒಬ್ಬ ಹುಡುಗ 98% ಸ್ಕೋರ್ ಮಾಡಿದ್ದನು ಅವನಿಗೋಸ್ಕರ ಒಂದು ವರ್ಷದ ಫ್ರೀ ಮುಫತ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅದು ನಮ್ಮ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿದೆ। ಮತ್ತು ಈ ಸಮಾರಂಭಕ್ಕೆ ಇಲ್ಲೆಲ್ಲ ಬಂದವ್ರಿಗೆ ಎಲ್ಲರಿಗೂ ನಾವು ಶುಭಾಶಯಗಳು ಕೊಡ್ತಾಯಿದ್ದೇವೆ। ಥ್ಯಾಂಕ್ ಯು ಆ ಜಠಿಕಾಣಿ ದೀಪಾವಳಿಯ ಶುಭ ಸುರುವಾತಿಲ ಬಬನ್ ಬೋಬೆ ಮಿತ್ರ ಮಂಡಳ ಪರಿವಾರ ತರ್ಪೆ ಆ ಜೊ ಕಾರ್ಯಕ್ರಮ ಆಯೋಜಿತ ಕರೆಯಲ್ಲೇ ಯಾ ಕಾರ್ಯಕ್ರಮಸೋಬತ ಹಾ ವಿದ್ಯಾರ್ಥಿ ಜೊ ಆಹೆ ರಾಕ್ಷೆ ಹಾ ವಿದ್ಯಾರ್ಥಿನೇ 98% ಮಾರ್ಕ್ಸ್ ಗಳು ಪಾಸ್ ಆಗಲಿಲ್ಲ
कि हा संदेश विद्यार्थ्यांपर्यंत पोहोचावा या दृष्टिकोनातून हा कार्यक्रम आयोजित केला आहे। आमच्या बबन भोबे मित्रमंडळातर्फे राक्षसांचं अभिनंदन करतो आणि दिवाळीच्या हार्दिक शुभेच्छा देऊन या ठिकाणी दोन शब्द थांबवितो। धन्यवाद आमदार साहेब, फार चांगली गोष्ट झालेली आहे। योगायोग तुमच्या आमच्या सर्वांचा ही दिवाळी नक्की चांगली जाणार, पुढची सुद्धा जाणार, पुढचे जे कार्यक्रम चांगले होणार आहे। पूर्वीच्या लोक म्हणलेलं आहे आम्हाला काय जे गुरुशिवाय मिळालं नाही, खरोखर आमच्या समोर एक गुरुच भेटत आहे, ही गुरुचा आशीर्वाद मिळालेला आहे आणि हा कार्यक्रम संपला असं मी जाहीर करतो।